I'm sorry, Kamali. Sorry, Kelputra, yella sari hogibidta ayya ninne. Hidise voice. ನನ್ ಮಗನ್ ಮುಂದೆನೆ ಕೈ ತೋರಿಸಿ ಮಾತಾಡೋಷ್ಟು ಧೈರ್ಯ ಬಂದ್ಬಿಡ್ತಾ ನಿನ್ಗೆ? ಪ್ಲೀಸ್, ಅವ್ರದ್ದೇನು ತಪ್ಪಿಲ್ಲಮ್ಮ. ರಿಷಿ, ನೀನ್ ಸುಮ್ನೆ ಇರು. ಏ ಕಮಲಿ, ನಿನ್ಗೆ ತಲೆ ಕೆಟ್ಟಿದ್ಯೋ ಬಿಟ್ಟಿದ್ಯೋ ಅದ್ ನನಗ್ ಬೇಕಾಗಿಲ್ಲ. ಆದ್ರೆ ನನ್ ಮಗನ್ನ ನೀನ್ ಹೀಗ್ ನಡೆಸ್ಕೊಂಡ್ರೆ ಪರಿಣಾಮ ನೆಟ್ಟಗಿರೋದಿಲ್ಲ. ಇನ್ನೂ ಇಲ್ಲೇ ಏನ್ ನಿಂತ್ಕೊಂಡಿದ್ಯಾ ರಿಷಿ? ಬಾ ಹೋಗೋಣ. ಈ ಮನೇಲಿರೋರ್ಗೆಲ್ರಿಗೂ ತಲೆ ಕೆಟ್ಟ ಹೋಗಿದೆ. ಯಾಕೋ ಹಿಂಗ್ ಕೂತಿದ್ಯಾ? ಏನಜ್ಜಿ, ಏನಾದ್ರೂ ಬೇಕಿತ್ತಾ? ಅಲ್ಲ ಕೊಡೋ, ನಾವ್ ಮೂರತ್ತು ಅವಳ ಬಗ್ಗೆನೆ ಯೋಚನೆ ಮಾಡ್ತಾ ಕೂತಿದ್ರೆ ಅಲ್ಲವ್ ನೆಮ್ಮದಿಯಾಗಿರ್ತಾಳ ಅಂತ ನನಗೆ ಭಯ ಆಗ್ತಿದೆ. ನೀನೊಳ್ಳೆ ಅಕ್ಕ ಇಲ್ಲ ಅನ್ನೋ ಫೀಲಿಂಗ್ಗೆ ಹೆಂಗೆಂಗೋ ಮಾತಾಡ್ತಿದ್ಯಾ. ಅಜಯ್, ಅಕ್ಕ ಎಲ್ಲೇ ಇರ್ಲಿ ಹೆಂಗೆ ಇರ್ಲಿ ಮಾಸು ಪಕ್ಕ ಮಾಸು, ಅದ್ ನಿನ್ಗೂ ಗೊತ್ತು ತಾನೆ. ಮತ್ತೆ ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೊಂತೀಯ? ಅವಳ ಮನಸ್ಸಲ್ಲಿ ಪ್ರೀತಿ ಇರುತ್ತೆ, ಮುಖದಲ್ಲಿ ಬೆಂಕಿ ಕೊತ ಕೊತ ಅಂತ ಉರಿತಾ ಇರೋ ಬೆಂಕಿ ಇರುತ್ತೆ. ಹೌದು ಕಣ, ಹಿಂಗ್ ಮಾಡ್ಕೊಂಡೇ ಕಾಲ ಕಳೀತಾ ಇದ್ದೀನಿ. ನೋಡು, ನಾಳೆ ನಿಮ್ಮ ಅಣ್ಣ ಬೇರೆ ಬರ್ತಿದ್ದಾನೆ. ನಡಿ ನಡಿ, ಅವನ್ ಮುಂದೆ ನಾವ್ ಹಿಂಗಿರೋದ್ ಬೇಡ, ಊಟಕ್ಕೆ ನಡಿ. ಅದು ಸರಿ ಅನ್ನೋ, ತುಂಬಾ ದಿನ ಆದ್ಮೇಲೆ ಅಣ್ಣ ಬರ್ತಾವ್ನೆ, ಒಂದ್ ಗ್ರ್ಯಾಂಡ್ ವೆಲ್ಕಮ್ ಮಾಡ್ಲಿಲ್ಲ ಅಂದ್ರೆ ನಮ್ಮಿಬ್ರಿಗೂ ಮರ್ಯಾದೆ ಇರುತ್ತಾ? ಒಂದ್ ಆರ ಹಾಕಿ ಆರ್ತಿ ಎತ್ತಿ ಊಟ ಹಾಕ್ಬಿಡಣ. ಇದಪ್ಪ ಜೋಸು ಅಂದ್ರೆ. ಎಡ, ಬಿಸಿ ಬಿಸಿಯಾಗಿ ಅಡಿಗೆ ಮಾಡಿದ್ದೀನಿ, ಊಟ ಮಾಡಿ. ವಾಚ್? ಆ ವಾಚ್? ವಾಚ್ ಇನ್ನೇನು, ವಾಷಿಂಗ್ ಮಿಷಿನ್ನ? ಶಶಿ, ಆ ವಾಚ್ ನಂದು. ಅಲ್ವಾ ಚಂಪಿ, ನನಗ್ ಗೊತ್ತಿಲ್ಲದೆ ನೀನ್ ಯಾವಾಗ ದೇಪಕ್ ಹೋಗಿದ್ದೆ? ನೀನ್ ದೇಪ್ಕೊಂಡ್ ಬಂದಿದ್ದಲ್ಲ ಪರ್ಸು, ಆ ಪರ್ಸಿಂದ ದೇಪ್ಕೊಂಡ್ ಬಂದೆ. ನಿನಗೆ ಎಲ್ಲಿಂದ ಸಿಕ್ತಿ ವಾಚ್? ಇದು ನಂದು. ಮಾ ಸುಮ್ನೆ ಇರಿ ಮಾ. ರಿಷಿ, ಆ ವಾಚ್ ನೋಡು, ನೀನ್ ನನಗ್ ಗಿಫ್ಟ್ ಕೊಟ್ಟಿದ್ದು ಕಣೋ. ನೋಡು ರಿಷಿ, ಇದು ಇವ್ರ ಕೈಗೆ ಹೇಗ್ ಬಂತು? ಹಲೋ ಮೇಡಮ್, ಇದೇನ್ ಕದ್ದಿರೋದಲ್ಲ, ಗಿಫ್ಟ್ ಕೊಟ್ಟಿರೋದು. ಅಯ್ಯೋ, ನೀನ್ ಯಾಕವಿ ಎಗಲ್ ಮುಟ್ ನೋಡ್ಕೋತಿಯಾ? ಅಯ್ಯ, ನಾನೆಲ್ಲ ಎಗಲ್ ಮುಟ್ ನೋಡ್ಕೊಂಡೆ? ನೀನ್ ಕದ್ದಿದ್ದು ಅಂತ ನಾನ್ ಹೇಳಲೇ ಇಲ್ವಲ್ಲ. ಇವಳಾಗಿ ಇವಳೇ ಬಾಯಿ ಬಿಡ್ತಿದ್ದಾಳೆ, ಅಂದ್ಮೇಲೆ ಕದ್ದಿದ್ದೇ ಇರ್ಬೇಕು. ಮೇಡಮ್ ನೋಡ್ಕೊಂಡ್ ಮಾತಾಡಿ, ನಾನೇನಿಲ್ಲ. ಅದು ಎಕ್ಸ್ಟ್ರಾ ಮಾತಾಡಿದ್ರೆ ಟೆನ್ಷನ್ ಆದ್ರೆ ತಲೆ ಸುತ್ತ ಬಿದ್ದೋಗ್ತಾಳೆ. ಮಾ ಪ್ಲೀಸ್, ಆಕ್ಚುಲಿ ನನ್ ಕಮಲಿ ಅವ್ರಿಗೂ ಅದೇ ತರ ಒಂದು ವಾಚ್ ಗಿಫ್ಟ್ ಮಾಡಿದ್ದೆ. ಸುಳ್ಳು ಸುಳ್ಳು ಹೇಳ್ತಿದ್ಯಾ? ನನ್ ಮಗನಾಗಿ ನನಗೆ ಸುಳ್ಳು ಹೇಳ್ತಾ ಇದ್ಯಾ? ಏ, ನಿನ್ಗೆ ಈ ವಾಚ್ ಅಲ್ಲಿಂದ ಬಂತು? ನನಗಿವತ್ತು ನಿಜ ಗೊತ್ತಾಗ್ಬೇಕು. ಅಮ್ಮ ಪ್ಲೀಸ್. ರಿಷಿ ನೀನ್ ಸುಮ್ನೆ ಇರು. ಏ ನೀನ್ ಹೇಳು, ಈ ವಾಚ್ ನಿನ್ ಕೈಗೆ ಹೇಗ್ ಬಂತು? ಆಡ್ಕೊಂಡ್ ಬಂತು. ಅಮ್ಮ ಬನ್ನಿ ಅಮ್ಮ ಪ್ಲೀಸ್. ರಚನಾ ನೀನ್ ಸುಮ್ನೆ ಇರು, ನೀನ್ ಹೇಳೆ ನಿನ್ಗೆ ಹೇಗ್ ಬಂತು ಈ ವಾಚು? ಅಮ್ಮ ಪ್ಲೀಸ್, ಅಮ್ಮ ಬನ್ನಿ ಬನ್ನಿ. ಕಮಲಿ ಅವರೇ, ನಾ ಹೊರಡ್ತೀನಿ.
ಯಪ್ಪ ಸಿಕ್ಕಾಪಟ್ಟೆ ಸುಸ್ತಾಗಿದೆ. ಇಲ್ಲಿ ಮಲ್ಕೊಳ್ಳೋ ಜಾಗ ಇಲ್ಲಿಯೇ ಮೇಲೆ. ನಿಂಗಿ ಕಮಲಿಗೆ ತುಂಬಾ ಟಯರ್ಡ್ ಆಗಿದೆ, ನೀನ್ ಯಾರು ಬಿಡ್ಬೇಡ ಆಯ್ತಾ, ಇಲ್ಲೇ ಇರು. ಕಮ್ ಕಮಲಿ. ಏನೆಲ್ಲ ಇಟ್ಟೊಂದು ವಿಚಿತ್ರವಾಗೈತಲ್ಲ, ಯಾವ ತೊಂದರೆ ಇರೋದು? ಅಧಿಕ ಯಾಕೆ ಇಟ್ಟೊಂದು ಸಪೋರ್ಟ್ ಮಾಡ್ತಾಳೆ? ಮನೆ ಬರುವ ನೀನೇ ಕಾಕಬೇಕು. ಓ ಮೈ ಗಾಡ್ಸ್, ಇಲ್ಲ ಇದೇನ ಆಸ್ಕೆನಾ ಇಲ್ಲಾಂದ್ರೆ ಮೈದಾ ಇಟ್ಟ ಇಷ್ಟೊಂದ್ ಮೆತ್ತಗಿದೆ. ಆಹಾ ಅಂಬಿ, ಇದೇನ್ ಅದೃಷ್ಟಾನ ಅಥವಾ ಅನಿಷ್ಟಾನ? ಹಿಂಸೆನು ಕೊಡ್ತಾರೆ, ಸ್ವರ್ಗನು ತೋರಿಸ್ತಿದ್ದಾರೆ. ಇನ್ಮೇಲೆ ದಿನ ಇದೇ ಆಸ್ಕೆ ಮೇಲೆ ಮಲ್ಗದ? ಿದೆಯಲ್ಲ ಫೋಟೋ ಫ್ರೇಮ್, ಏನಾದ್ರೂ ಕರೆಂಟ್ ಕೊಟ್ಟಿದಾರ ಹೆಂಗೆ? ಕಾರ್ಡ್ ಬೇಕಾಗತ್ತೆ. ಯಾವ್ದೋ ಫೋಟೋ ಇಟ್ಟವನೇ. ಕಾಣ್ತಾನೆ ಇಲ್ಲ, ಉಲ್ಟಾ ನೋಡ್ತಿದ್ದೀನ. ಕಮಲಿಯವರೇ, ಬೆಳಗಿಂದ ಡಿಸ್ಟರ್ಬ್ ಮಾಡ್ತಾನೆ ಇದೆಯಲ್ಲ. ಇಲ್ಲ ಹೇಳಿ. ನನ್ನ ವಾಲೆಟ್ ಇಲ್ಲೇ ಇಟ್ಟಿದ್ದೆ, ನಾನು ಇಲ್ಲೇ ಮಲಗಿದ್ದೆ, ಸೊ ಹುಡ್ಕೋಣ ಅಂತ. ಅಯ್ಯೋ ಅರೆ ಇಲ್ಲ ಇಲ್ಲ, ತಪ್ಪಿಳಿಬೇಡಿ, ನಾನು ಚೆಕ್ ಮಾಡ್ಬಿಟ್ಟು ಹೋಗ್ತೀನಿ ಅಷ್ಟೇ, ಮಲಗಲ್ಲ. ಇಲ್ಲಿ ಯಾವುದು ಇಲ್ವಲ್ಲ? ಹೌದಾ, ಹೋಗಕ್ಕೆ ಮನ್ಸಿಲ್ಲ.
ಸಾರಿ ಕಮಲಿ ಅವರೇ, ಅಮ್ಮ ಏನೇನೋ ಮಾತಾಡ್ಬಿಟ್ರು. ವಾಚ್ ಬಗ್ಗೆ ನನಗೇನು ಗೊತ್ತಿಲ್ಲ. ಅಮ್ಮ ಯಾಕೆ ಹೀಗೆಲ್ಲ ಮಾತಾಡಿದ್ರು ಅಂತ ಗೊತ್ತಿಲ್ಲ. ಆದರೆ ನೀವು ಮತ್ತೆ ವಾಪಸ್ ಸಿಕ್ಕಿದ್ರಲ್ಲ, ತುಂಬಾ ಖುಷಿ ಆಯಿತು. I love you, Kamali avare. ನಾಳೆ ಸಿಗ್ತೀನಿ. ಜೂನಿಯರ್ ಅಂತ ಸಪ್ರೇಟಾಗಿ ಸ್ಯಾನಿಟೈಸರ್ ಇಟ್ಕೋಬೇಕು. ಕೇಳದೆ ಕೇಳದೆ ಎಂಜಿಲ್ ಮಾಡೋಗ್ತಾನೆ. You don't know how lucky you are. Yena lucky na yakava le Anika natka ande oppkonde yunyavane maatitre tappkotane kenne idkotane kaigella mutkortane ella explain maarti yena ಇನ್ನೂ ಎಕ್ಸ್ಪ್ಲೇನ್ ಮಾಡ್ತೀಯಾ? ಅಮ್ಮ ತಾಯಿ ಇವತ್ತಿಗೆ ನಂಗೆ ನಿನ್ನ ಎಕ್ಸ್ಪ್ಲನೇಷನ್ ಸಾಕು, ನಾನು ಮಲ್ಕೋಬೇಕು. ಸುಮ್ಮನೆ ನನ್ನ ಬಿಟ್ಬಿಡು. ಫೈನ್, ಗುಡ್ ನೈಟ್. ಅಯ್ಯ, ಒಂದು ನಿಮಿಷ ನಿಂತ್ಕೋ, ಸ್ವಲ್ಪ ಕಾಲು ನೋಡ್ತಾ ಇದೆ. ಬಾ, ಕಾಲೊತ್ತು. ವಾಟ್? ಕಾಲು ಒತ್ತು. ಬಾ ಬಾ ಅಮ್ಮ, ಬಾ 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 ಬಾ. ಬೇಗ ಆಹಾ, ಸ್ವಲ್ಪ ಜ್ವರ ಗೊತ್ತು. ಚೆನ್ನಾಗಿ ಒತ್ತದ್ ಕಲ್ತಿದ್ಯಾ? ಒತ್ತು ಒತ್ತು. ಓಯ್ ನಿಧಾನ. ಒಂದ್ ಹಾಡ ಹೇಳ್ತೀಯಾ? ನಂಗೆ ಹಾಡೆಲ್ಲ ಬರಲ್ಲ, ಬಿಡುವಾಗ ಒತ್ತು. ಇದೇನ್ ಸುಮ್ನೆ ಆಶ್ಚರ್ಯ, ನಮ್ ಕಮಲಿಗ್ ಯಾವತ್ತು ಬಾಯಿ ಬಂದಂಗ್ ಬೈತಿದ್ದಳು, ಇವಾಗ ಕಾಲತ್ತಿದ್ದಳು. ಇದ್ದಿಟ್ಟವಾಗ್ಲೂ ಅನಿಕನೇನಾ? ಅಯ್ಯೋ ಅಯ್ಯೋ, ಚಚಾಚಾ, ಇದ್ದಿಟ್ಟವಾಗ್ಲೂ ಕಮಲಿನೇನಾ? ಸೋಲ್ಜರ್ಸ್ ಅಟೆನ್ಷನ್,
ಅಯ್ಯೋ ದಬ್ಬ ನನ್ ಮಕ್ಕಳ ಮರ್ಯಾದೆಗಾದ್ರು ಸರಿಯಾಗಿ ನಿಂತ್ಕೊಡ್ರಲ್ಲ. ಬೆಸ್ಟ್ ಮ್ಯಾಟ್ರ್ ಏನ್ ಹೇಳಪ್ಪ. ಯಾರು ಬರ್ತಾವ್ರು ಗೊತ್ತಾ? ನಮ್ಮಣ್ಣ. ವೆರಿ ಗುಡ್. ಇವಾಗ ಸೋಲ್ಜರ್ಸ್ ತರ ಘನರ್ ಅಂತ ನಿಂತ್ಕೊಂಡ್ಬಿಟ್ರಿ. ಅದೇ ನಾವು ನಮ್ಮ ಅಣ್ಣನ ಮೇಲೆ ಇಟ್ರು ಅಭಿಮಾನ ಅವರು. ವೆರಿ ಗುಡ್. ಅಣ್ಣ ಬಂದಾಗ ನಿಮ್ ಸೌಂಡ್ ಹಂಗಿರ್ಬೇಕು. ಅಣ್ಣಂಗೆ ಅಣ್ಣಂಗೆ ಮತ್ತೆ ನಾವ್ ಯಾರು? ಅದ್ ಸರಿ ಕಣಜಿ, ಅಣ್ಣ ಬಂದ್ಬಿಟ್ಟು ಅಕ್ಕ ಎಲ್ಲಿ ಅಂತ ಕೇಳಿದ್ರು ಏನ್ ಹೇಳುದು? ನೀವೇ ನೋಟ ಎಂದಿದ್ದೀರಾ? ಜೋಯ್ಕಾರ ಹಾಕ್ರಿ ಅಣ್ಣಂಗೆ 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 ಸಿಲ್ರಿ ಹೊಡಿದ್ರೆ ಅಷ್ಟೇ ಹೊಡಿಬೇಕು. ಹೊಡೆಯಲ್ಲ ಅಮ್ಮಮ್ಮ. ಎಷ್ಟೊತ್ತಂತ ಮಲ್ಕೋತಾಳ ಅಮ್ಮಮ್ಮ ಇವಳು? ಏನಪ್ಪ ದೇವ್ರಿಗೆ ಗೊತ್ತು. ಅಲ್ಲ ನಾನು ಎಲ್ಲಿದ್ದೀನಿ? ಅಲ್ಲ ನಾನು ಮಲಗಿದ್ದು ಬೆಡ್ ಮೇಲೆ, ಇಲ್ಲೆಂಗ್ ಬಂದೆ? ಅನ್ಕೊಂಡೆ ನಿಮ್ಮಿಬ್ರದೇ ಏನೋ ಕಿತಾಪತಿ ಅನ್ಕೊಂಡೆ. ಅಲ್ಲ ನಾನ್ ಬೆಡ್ ಮೇಲೆ ಮಲ್ಕೊಂಡೆ ನಿಮ್ಗೇನಾರು ಉರಿನ, ಅಲ್ಲಿ ಮಲಗಿದ್ದವಳನ್ನ ಕರ್ಕೊಂಬಂದು ನಿಲ್ ಮಲಗಿಸಿದಿರಲ್ಲ. ಅಯ್ಯೋ ಶಿವನೇ, ಅಲ್ಲಮ್ಮ ನಿನ್ನ ನಾವ್ ಎತ್ತೋದಕ್ ಆಗತ್ತಾ? ಅಯ್ಯೋ ನಾವ್ ಕೇಳ್ಬೇಕು ಅಲ್ಲಿದ್ದವಳು ಇಲ್ಲಿ ಯಾಕೆ ಮಲ್ಕೊಂಡೆ ಅಂತ. ನೆಟ್ಗೊಂದ್ ಜಾಗದಲ್ಲಿ ಮಲಗಕ್ ಬರಲ್ವಾ ನಿನ್ಗೆ? ಏನೋ ದಿಢೀರ್ ಅಂತ ದೇವ್ರಿಗೆ ಹರಕೆ ಕಟ್ಕೊಂಡವ್ರ ತರ ಮಲಗಿದ್ದೋಳು, ದಡಾರ ಅಂತ ಎದ್ ಕೂತ್ಕೊಂಡು ಕಣ್ ಮುಂದೆ ಓಡಾಡ್ತಾ ಇದ್ಯಾ? ನನ್ನ ಮಗನ್ ಎಲ್ಲಾನು ಕಂಟ್ರೋಲ್ ಅಲ್ಲಿ ಇಟ್ಕೋತೀನಿ. ಈ ಜಾಗರಣೆ ಜಾಗಿಂಗ್ ಮಾತ್ರ ನನಗ್ ಗೊತ್ತಿಲ್ದೆ ಆಗೋಗ್ಬಿಡುತ್ತ ಮಗ. ಏನಮ್ಮ ಅವಾಜ್ ಆಗ್ತಿದ್ಯಾ? ಹಿಂಗ್ ನೀವಿಬ್ರು ಸೇರ್ಕೊಂಡು ರಾತ್ರಿ ನನ್ನ ಎಲ್ಲಿಂದ ಎಲ್ಲಿಗೆ ಶಿಫ್ಟ್ ಮಾಡೋದೆಲ್ಲ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ. ಆಹಾ ನೀನೇನೋ ಮುಚ್ಚಿಡ್ತಿದ್ಯಾ ಅಂತ ಮಾತ್ರ ಗೊತ್ತಾಗ್ತಾ ಇದೆ. ಏನೋ ಈ ಮನೇಲಿ ಏನಾದ್ರೂ ಹೊಡ್ಕೊಂಡು ಹೋಗ್ಬೇಕು ಅಂತ ಏನಾದ್ರೂ ರಾತ್ರಿ ಪ್ಲಾನ್ ಮಾಡಿದ್ಯಾ ಹಿಂಗೆ? ಚಿಚಿಚಿ, ಕೈ ಚಾಚಿ ಕಾಸ್ ತಗೊಂಡ್ಮೇಲೆ ಇಂಥ ಏಷ್ಟೆ ಕೆಲಸ ಎಲ್ಲ ಮಾಡಲ್ಲ ನಾನು. ಓಹೋ ಬೇಬಿ, ಡೌ ಮಾಡೋದ್ರಲ್ಲಿ ನಾವೇ ಮಾಸ್ಟರ್ ಪೀಸ್ಗಳು ಅಂದ್ರೆ ಇವಳು ನಮ್ಮಿಬ್ಬರನ್ನ ಡಬಕ್ ಅಂತ ನುಂಗ್ಬಿಡ್ತಾಳೆ ಬೇಬಿ. ಅಂಬಿ ಹೋಗಿ ರೆಡಿ ಆಗು, ನಿನ್ ಡ್ರೆಸ್ ಎಲ್ಲ ಅಲ್ಲಿದೆ. ಇವತ್ತು ನಿನ್ಗೆ ಪಾಠ ಕಲ್ಸಕ್ಕೆ ಒಬ್ರು ಮೇಷ್ಟ್ರು ಬರ್ತಿದ್ದಾರೆ. ಏನ ಮೇಷ್ಟ್ರ? ಎಸ್ ಅಂಬಿ, ನೀನಿ ಮನೇಲಿ ಇರ್ಬೇಕು ಅಂದ್ರೆ ಕೆಲವೊಂದು ರೂಲ್ಸ್ ನ ಫಾಲೋ ಮಾಡ್ಲೇಬೇಕು. ಓಯ್ ನನ್ ಪಾಠ ಗಿಟ್ಟ ಅಂದ್ರೆಲ್ಲ ಆಗಲ್ಲ. ನಾನ್ ಚಿಕ್ಕವಳಿದ್ದಾಗ ಬೆಂಗಳೂರು ಪೂರ್ತಿ ಮಳೆ ಕಿತ್ಕೊಂಡ್ ಬಾರಿಸ್ತಿತ್ತು, ಹೊಟ್ಟೆವರ್ಗು ನೀರು. ಜನ ಎಲ್ಲ ಓಡೋಗಿ ಗೌರ್ಮೆಂಟ್ ಸ್ಕೂಲ್ ಹತ್ರ ನಿಂತ್ಕೊಂಡ್ರು. ನಾನ್ ನೆನ್ಕೊಂಡೇ ಮನೆಗೋದೆ. ಯಾಕೆ ಹೇಳು? ಯಾಕೋ ನನಗೆ ಸ್ಕೂಲ್ ಕಂಡ್ರೇನೆ ಆಗಲ್ಲ, ಅದ್ರಲ್ಲೂ ಈ ಪಾಠ ಹೇಳೋ ಮೇಸ್ಟ್ ಅಂತೂ ಆಗದೇ ಇಲ್ಲ. ಅಯ್ಯೋ ಕರ್ಮ, ನೀನ್ ಎಲ್ಲದಕ್ಕೂ ಹಿಂಗ್ ಆಟ ಮಾಡ್ತಾ ನಾವೆಲ್ಲರೂ ಸಿಕ್ಕಾಕೋತೀವಿ ಅಷ್ಟೇ. ನಾವೆಲ್ರುನ ಯಾಕೆ ನೀವಿಬ್ರು ಅಂತ ಹೇಳಿ ನನ್ನೇ ಸೇರಿಸ್ಕೋತೀಯ? ನಾನ್ ಇದುವರೆಗೂ ಸಿಕ್ಕಾಕೊಂಡಿದ್ದೇ ಇಲ್ಲ. ತಾಯಿ ನಿನ್ ದಮ್ಮಯ್ಯ, ನಾನು ಹೇಳೋದನ್ನ ಸ್ವಲ್ಪ ಕರೆಕ್ಟಾಗಿ ಕೇಳಿಸ್ಕೊ. ಇವತ್ತು ತುಂಬಾ ಒಳ್ಳೆ ದಿನ, ಮೇಷ್ಟ್ರು ಬರ್ತಿದ್ದಾರೆ. ಅದು ಅಲ್ಲದೆ ಇವತ್ತು ತಾರೀಕು 30. ಏನೋ 30? ಅಯ್ಯೋ ಯಾಕೆ, ಏನಾಯ್ತು? ಇವತ್ತು ನಮ್ಮ ಅಣ್ಣನ್ ರಿಲೀಸ್. ನಿಮ್ಮ ಅಣ್ಣ ಏನ್ ಹೊಸ ಸಿನಿಮಾನ ರಿಲೀಸ್ ಆಗಕ್ಕೆ? ಅಲ್ಲಮ್ಮ ಇವತ್ತು ನಮ್ಮ ಅಣ್ಣ ಬರ್ತಾನೆ. ನಮ್ಮ ಅಣ್ಣ ಬರ್ತಾನೆ